ನಮಸ್ಕಾರ, ನನ್ನ ಹೆಸರು ಪ್ರಭಾ ಭಟ್ ಅಂತ. ನಾನು ಬ್ಯಾಡಗಿಯಿಂದ ಬಂದಿದ್ದೇನೆ, ಹಾವೇರಿ ಡಿಸ್ಟ್ರಿಕ್ಟ್. ನಾನು ಇಲ್ಲಿ ಬರಬೇಕಾದ್ರೆ ತುಂಬ ಕಡೆಗೆ ಆ್ಯಕ್ಚುಲಿ ನಾನು ನೋಡಿದ್ದೆ, ಅಂದರೆ ಕೆಲವೊಂದು ಕಡೆಗೆಲ್ಲ ನನಗಿದ್ದಿರೋದು ಇವಾಗ ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿಬಿಟ್ಟು. ರೊಮ್ಯಾಟಿಕ್ ಆರ್ಥ್ರೈಟಿಸ್ ಅಂದರೆ ದೇಹದ ಪ್ರತಿಯೊಂದು ಜಾಯಿಂಟು ಪೇನ್ ಆಗುತ್ತೆ. ಸೊ ನಾನು ತುಂಬ ಕಡೆ ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಹಾಗೆ ಒಂದು ಸಲ ಯೂಟ್ಯೂಬಲ್ಲಿ ಚೆಕ್ ಮಾಡಬೇಕಾದ್ರೆ ನಾನು ಇದನ್ನು ನೋಡಿದೆ, ನಿಸರ್ಗ ಹಾಸ್ಪಿಟಲ್ ಬಗ್ಗೆ. ಸೊ ಒಂದು ಸಲ ಮಾತಾಡಿದ್ರೆ ಆಯಿತು ಅಂದ್ಕೊಂಡು ಕಾಲ್ ಮಾಡಿದೆ. ಸೊ ಅವಾಗೆಲ್ಲ ಅವ್ರು ನನ್ನ ಗೈಡ್ ಮಾಡಿದ್ರು ಹೇಗೆ ಏನು ಅಂತ. ಸೊ ಹಾಗಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಸ್ಟ್ ಅಂತ ಅಂದ್ಕೊಂಡು ನಾನು ಬಂದು ಜಾಯ್ನ್ ಆದೆ. ಆ್ಯಕ್ಚುಲಿ ನನಗೆ ತುಂಬ ಗುಡ್ ರಿಸಲ್ಟ್ ಅನಿಸ್ತಾ ಇದೆ. ಯಾಕೆಂದರೆ ನಾನು ಬರಬೇಕಾದ್ರೆ ನನಗೆ ಈ ಹ್ಯಾಂಡ್ ಮೂವ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇವತ್ತು ಒಂದು ರೀತಿಯಿಂದ ಹೆಂಗಿದೆ ಅಂತ ಅಂದರೆ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಮಾರ್ನಿಂಗ್ 5:30 ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಮಸಾಜ್ ಮಾಡೋ ಹುಡುಗಿಯರಾಗಿರ್ಬೋದು, ನಮಗೆ ಕನ್ಸಲ್ಟೇಷನ್ ಕೊಡೋ ಡಾಕ್ಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಕೇರ್ ತೊಗೊಂಡು ನಮಗೆ ಟ್ರೀಟ್ ಮಾಡ್ತಾರೆ. ಸೊ ಅದರಿಂದ ಏನಾಯಿತು, ನನಗೆ ಬೇಗ ಗುಣ ಆಗೋಕ್ಕಾಯಿತು. ಹಾಗೆ ಅಲ್ಲದೆ ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮಗೆ ತಕ್ಕಂಥ ಫುಡ್ ಕೊಡ್ತಾರೆ ಅವರು, ನಾವು ಕೇಳೋ ಫುಡ್ ಕೊಡಲ್ಲ. ನಮ್ಮ ಕಾಯಿಲೆಗೆ ಏನು ಫುಡ್ ಅಗತ್ಯ ಇರುತ್ತೆ ಆ ಥರ ಡೈಟಿಂಗ್ ಫುಡ್ಡೇ ಕೊಡ್ತಾರೆ. ಸೊ ನಾನು ಬರುವಾಗ ಇಲ್ಲಿ 80 kg ಇದೆ. ಸೊ ಇವಾಗ ಹೋಗಬೇಕಾದ್ರೆ ವಿತಿನ್ 10 ಡೇಸ್ ನನಗೆ 4 kg ಲಾಸ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಅಂದರೆ ಇಷ್ಟು ನನ್ನನ್ನು ಇವತ್ತು ಒಂದು ಸ್ಟೇಬಲ್ ಆಗಿ ಮಾಡಿರೋದಕ್ಕೆ ಡಾಕ್ಟರ್ಸ್ಗೆ, ಇಲ್ಲಿ ಸ್ಟಾಫ್ಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.